हेलो वीक्षकरे नमस्ते एंड वेलकम टू सीरीज किचन इवत्तिन स्पेशल पनीर घी रोस्ट हेग माडोदु अंत नोडोण ओण मेणसिनकायी एरड तर तोंडिदिनी गुंटूरु मेणसिनकायी ऐदु हागे ब्याडगी मेणसिनकायी ऐदु सो ई एरडु मेणसिनकायिन ओट्टिगे ड्रई रोस्ट माड्कोबेकु ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ನಂತರ ಅದೇ ಪ್ಯಾನಲ್ಲಿ ಕಾಲು ಚಮಚದಷ್ಟು ಮೆಂತ್ಯೆ ಹಾಗೆ ಧನಿಯಾ ಕಾಳುಗಳನ್ನ ಒಂದು ಅರ್ಧ ಚಮಚದಷ್ಟು ತಗೋಬೇಕು ಕಾಳು ಮೆಣಸು ಕಾಲು ಚಮಚ ಸೋಂಪು ಅರ್ಧ ಚಮಚ ಜೀರಿಗೆ ಮುಕ್ಕಾಲು ಚಮಚ ಹಾಗೆ ಲವಂಗ ಒಂದು ನಾಲ್ಕು ತಗೋಬೇಕು ಇದೆಲ್ಲದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ಒಂದು 3 ರಿಂದ 4 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡು ಕೂಲ್ ಆದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ಹಾಗೆ ಒಣಮೆಣಸಿನಕಾಯಿನ ಉರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಬೇಕು ಜೊತೆಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದು 6 ರಿಂದ 8 ಎಸಳುಗಳನ್ನು ಹಾಕ್ತಾ ಇದೀನಿ ಹಾಗೆ ಮುಂಚಿನೇ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಅರ್ಧ ಚಮಚದಷ್ಟು ಹಾಕ್ತಾ ಇದೀನಿ ಮತ್ತೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಇದನ್ನು ರುಬ್ಕೊಳ್ಳೋದಕ್ಕೆ 50-70 ml ಅಷ್ಟು ನೀರನ್ನ ಹಾಕಿ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಳಿ ಸೊ ಮಸಾಲ ರೆಡಿ ಇದೆ ಇದನ್ನು ಸೈಡಲ್ಲಿ ಇಟ್ಕೊಂಡ್ರೋಣ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 1 ಚಮಚದಷ್ಟು ತುಪ್ಪನ ಹಾಕಬೇಕು ತುಪ್ಪ ಬಿಸಿಯಾದ ಕೂಡಲೇ 200 ಗ್ರಾಮ್ಸಷ್ಟು ಪನೀರ್ನ ದೊಡ್ಡ ದೊಡ್ಡ ಕ್ಯೂಬ್ಸ್ ಆಗಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ತುಪ್ಪದಲ್ಲಿ ಹುರ್ಕೋಬೇಕು ಎಲ್ಲ ಸೈಡ್ಸಲ್ಲೂ ಚೆನ್ನಾಗಿ ಹುರ್ಕೋಬೇಕು ಸೊ ಹಾಗೆ ಕೈಯಾಡಿಸ್ತಾ ಇರಿ ಈ ಸ್ಟೇಜಲ್ಲಿ ನೀವು ಸ್ವಲ್ಪ ಉಪ್ಪು ಕೂಡ ಹಾಕ್ಬೋದು ತುಪ್ಪದಲ್ಲಿ ಹುರ್ಕೋತಾ ಇರೋದ್ರಿಂದ ಪನೀರ್ ಚೆನ್ನಾಗಿ ಉಪ್ಪನ್ನು ಹೀರ್ಕೊಳ್ಳುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಲ್ಲ ಸೈಡ್ಸಲ್ಲೂ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ ಹಾಗೆ ಅದೇ ಪ್ಯಾನಲ್ಲಿ ಮತ್ತೆ 2 ಚಮಚದಷ್ಟು ತುಪ್ಪ ಹಾಕಿ 3 ಚಮಚದಷ್ಟು ಸಣ್ಣಗೆ ಹೆಚ್ಚಿ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಹುರ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಳ್ಳಿ ಬೇಗ ಈರುಳ್ಳಿ ಫ್ರೈ ಆಗತ್ತೆ ಹಾಗೆ ನಾವು ಪೇಸ್ಟನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಚೆನ್ನಾಗಿ ಕುದಿಯೋವರೆಗೂ ಹಾಗೆ ಸ್ವಲ್ಪ ಕೈಯಾಡಿಸ್ತಾ ಇರಿ ತಳ ಹತ್ಬಿಡುತ್ತೆ ಇಲ್ಲಾಂದರೆ ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸಿ ಹಾಗೆ 1 ಚಮಚದಷ್ಟು ಗಟ್ಟಿಯಾದ ಮೊಸರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮಸಾಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಸೈಡ್ಸಲ್ಲಿ ತುಪ್ಪ ಬಿಡ್ತಾ ಹೋಗುತ್ತೆ ಹಾಗೆ ಮಸಾಲ ಕ್ವಾಂಟಿಟಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಮಸಾಲೆ ಗಟ್ಟಿ ಕೂಡ ಆಗುತ್ತೆ ಆ ಸ್ಟೇಜ್ವರೆಗೂ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಹುರಿದಿಟ್ಕೊಂಡಿರೋ ಪನೀರ್ನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು 1-2 ನಿಮಿಷ ಚೆನ್ನಾಗಿ ಕುದಿಲಿ ನಂತರ ಇದಕ್ಕೆ ಹಸಿ ಕರಿಬೇವಿನ ಎಲೆಗಳನ್ನ 10-12 ಎಲೆಗಳನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋದಕ್ಕೆ ಬಿಡಿ ಮಸಾಲ ಕ್ವಾಂಟಿಟಿ ರೆಡ್ಯೂಸ್ ಆದಮೇಲೆ ಇದು ಆಲ್ಮೋಸ್ಟ್ ಆಗಿದೆ ಅಂತ ರುಚಿಗೆ 1 ಚಮಚದಷ್ಟು ಬೆಲ್ಲನ ಹಾಕಬೇಕು ಬೇಕಂದರೆ ಸಕ್ಕರೆ ಕೂಡ ಹಾಕ್ಬೋದು ಬಟ್ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮಸಾಲ ಫ್ರೈ ಆಗೋದಕ್ಕೆ ಬಿಡಿ ಸೊ ತುಪ್ಪ ಫುಲ್ ರಿಲೀಸ್ ಆಗಿರುತ್ತೆ ಸೈಡ್ಸಲ್ಲಿ ಈ ಸ್ಟೇಜಲ್ಲಿ ಇದನ್ನು ನೀವು ಸರ್ವ್ ಮಾಡ್ಬೋದು ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು